ಇದು? ನಾಳೆ ನಿನ್ ಬರ್ತ್ಡೇ ಅಲ್ವೇನಮ್ಮ, ಈ ದುಡ್ಡಿಗೆ ನಿನ್ಗೆ ಇಷ್ಟವಾದ ಏನೇನ್ ಬರುತ್ತೋ ಅದೆಲ್ಲ ತಗೋ. ಯಾಕಮ್ಮ ದುಡ್ಡು ಸಾಕಾಗ್ಲಿಲ್ವಾ? ಏನಮ್ಮ ಮಾಡೋದು, ನಿಮ್ಮ ಅಣ್ಣ ಬಡವ, ಮುಂದಿನ ವರ್ಷ ನೀ ಇಷ್ಟಪಟ್ಟಿದ್ದೆಲ್ಲ ಕೊಡಿಸ್ತೀನಿ. ಅಯ್ಯೋ ಅದಕ್ಕಲ್ಲ ಅಣ್ಣ, ಇಷ್ಟೊತ್ತಿಗಾಗ್ಲೇ ವರದಣ್ಣ ಬರ್ಬೇಕಿತ್ತು. ಬಂದಾಯ್ತಲ್ಲ ವರದಾ. ಬಾಣ್ಣ. ಏಯ್ ವರದಾ ಬಾರೋ. ನೀವು ಮಾತ್ರ ಕರೀತಾ ಇದ್ರೆ ಅಮ್ಮ ಕರೀತಾ ಇಲ್ವೇ? ಸರಿ ಬಿಡು, ನಮ್ಮನೆಗೆ ಬರಕ್ಕೆ ಯಾರು ಕರಿಬೇಕೇನಂತೀಯ? ಎಲ್ಲ ನಿನಗೋಸ್ಕರ ತಂದಿದ್ದು. ಮೊದಲು ಸ್ವೀಟು ಅಣ್ಣ ನೀನು ತಗೋ, ಆಮೇಲೆ ಬಟ್ಟೆ ಬರೇ ಒಡವೆ ಚಿನ್ನ ಏನ್ ಬೇಕು ಹೇಳೋ. ಹೆಂಗೆ ಇದನ್ನೆಲ್ಲ ಎಲ್ಲಿಂದ ತಂದೆ? ಅಂಗಡಿ, ಅಂಗಡಿಯಿಂದ. ಯಾರ ಪಾಪದ ಕೂಡ ತುಂಬಿಸೋಕೆ ಅಮ್ಮ? ಇವತ್ತಾದ್ರೂ ಸುಮ್ಮನೆ ಇರ್ತೀಯಾ? ಪರವಾಗಿಲ್ಲ, ಇವತ್ತೇನು ಊಟ ಮಾಡ್ತಿಲ್ವಲ್ಲ. ಏನಪ್ಪ ಇಷ್ಟೊಂದೆಲ್ಲ ತಂದಿದ್ಯಲ್ಲ, ಇದರಲ್ಲಿ ಬೆವರು ಸುರಿಸಿ ಸಂಪಾದನೆ ಮಾಡಿದ್ದು ಅಂತ ಒಂದು ರೂಪಾಯಿ ಕೊಟ್ಟಿದ್ದೀಯಾ? ಇಲ್ಲ. ಯಾಕೆ ಹೇಳು, ನೀನು ಗೊತ್ತಿರೋದು ಒಂದೇ, ಕಂಡೋರ್ ಕಣ್ಣಲ್ಲಿ ನೀರು ಸುರಿಸೋದು. ಎಲ್ರೂ ಆಶೀರ್ವಾದ ಮಾಡೋ ಉದ್ದೇಶದಿಂದ ಉಡುಗೊರೆ ಕೊಡ್ತಾರೆ, ಆದ್ರೆ ನೀನ್ ನಿನ್ ಪಾಪದ ಫಲ ಹಂಚ್ಕೊಳ್ಳಕ್ಕೆ ಇವಳು ಕೊಡ್ತಿದ್ಯಾ? ಅಮ್ಮ ಪ್ಲೀಸ್. ಇವನ್ ಕೊಡೋ ಪ್ರತಿ ಒಂದು ವಸ್ತುವಲ್ಲೂ ತುಂಬಿಕೊಂಡಿರೋದು ಪ್ರೀತಿ ಅಲ್ಲ, ಇವನಿಂದ ನೋವು ಅನುಭವಿಸೋರ ಶಾಪ. ಇದನ್ನ ಹಾಕೊಂಡ್ರೆ ನೀನ್ ಸುಡ್ತೀಯ, ಇಲ್ಲೇ ಇದ್ರೆ ಮನೆನೇ ಸುಟ್ಟೋಗುತ್ತೆ. ತಗೊಂಡೋಗು. ಅಮ್ಮ ಅನ್ನೋ ಪದಕ್ಕೆ ನಿಜವಾಗ್ಲೂ ನೀನು ಗೌರವ ಕೊಡೋದಾದ್ರೆ ನೀನ್ ಮಾಡೋ ಕಸಬನ್ನೆಲ್ಲ ಬಿಟ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಒಂದು ಕಿಲುಬು ಕಾಸನ್ನ ತಂದ್ಕೊಡು, ಆಗ ನಿನ್ನ ನನ್ ಮಗ ಅಂತ ಒಪ್ಕೊಳ್ತೀನಿ. ಅಲ್ಲಿವರೆಗೂ ಇವರಿಬ್ಬರೇ ನನ್ ಮಕ್ಕಳು, ಈ ಮನೆ ಮಾನ ಮರ್ಯಾದೆ ಉಳಿಸೋ ಒಳ್ಳೆ ಮಕ್ಕಳು. ಅಮ್ಮ ಅವನು ನಿನ್ ಮಗನೇ, ಅವನು ಒಳ್ಳೆಯವನೇ. ಬರ್ದ ಅಮ್ಮ ಕೋಪದಲ್ಲಿ ಏನೇನೋ ಹೇಳ್ತಿದ್ದಾರೆ. ನೀನ್ ಇಲ್ಲಣ್ಣ, ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ, ನೀವೇ ಒಳ್ಳೆ ಮಕ್ಕಳು, ನಾನೇ ಕೆಟ್ಟನು. ನೀನ್ ಯಾವ್ದು ಹಾಕೊಂಬೇಡಮ್ಮ, ಹಾಕೊಂಡು ನಾಶ ಆಗೋದು ನನಗಿಷ್ಟ ಇಲ್ಲ. ಯಾಕೊತ್ತ ಕೊಟ್ಟು ನಾನು ಕೆಟ್ಟವನು. ಮಕ್ಕಳು ಒಳ್ಳೆಯವರಾಗಬೇಕಾರೆ ಎತ್ತವ್ರ ಪುಣ್ಯ ಮಾಡಿರ್ಬೇಕು ಅಂತಾರೆ, ನಾನು ಯಾವ ಪಾಪದ ಫಲನೇನು ಕೆಟ್ಟನಾಗ್ಬಿಟ್ಟೆ. ಆದರೆ ಒಂದು ವಿಷಯ ಅಮ್ಮ, ಒಂದಲ್ಲ ಒಂದಿಸ ನಾ ಒಳ್ಳೆಯವನಂತ ತೋರಿಸಿ ನಿನ್ನ ಆಶೀರ್ವಾದ ತೊಗೊಂಡೆ ತೊಂದಿನಿ. ಇವತ್ತು ಹಾಡೋದು ಬೇಡ, ನಾನು ಸ್ವಾತಿ ಹುಟ್ಟಿದ್ದಪ್ಪ ನೋಡಿ ಅವಳೋಗ್ತಾ ಇರ್ಬೇಕು. ನೀ ಆಶೀರ್ವಾದ ಬೇಡ, ಒಳ್ಳೆಯವ್ರ ಆದ್ಮೇಲೆ ಬಂದು ಆಶೀರ್ವಾದ ಮಾಡ್ತೀನಿ. ವರದಾ, ವರದಾ ಅಣ್ಣ, ಅಣ್ಣ